ವಚನವರಿಗಿಂತ ಮುಂಚಿತವಾಗಿ ಚರ್ಚೆ ವಚನವರಿಗಿಂತ ಮುಂಚಿತವಾಗಿ ಚರ್ಚೆ ಯಾವ್ದಾದ್ರು ವಿಷಯ ರೇಸ್ ಮಾಡಿದ್ರೆ ಮೊಂಡಾಟ ಅಂತ ಆಗಿದ್ರೆ 5 ವರ್ಷ ನೀವು ಮೊಂಡಾಟನೇ ಮಾಡಿ ಅಲ್ಲ ಪಾಯಿಂಟ್ ಆಫ್ ಆರ್ಡರ್ ಸರಿ ಸಭೆ ಮುಗಿತಲ್ಲ ವಚನವರಿಗಿಂತ ಮುಂಚಿತವಾಗಿ ಚರ್ಚೆ ಯಾವ್ದಾದ್ರು ವಿಷಯ ರೇಸ್ ಮಾಡಿದ್ರೆ ಮೊಂಡಾಟ ಅಂತ ಆಗಿದ್ರೆ 5 ವರ್ಷ ನೀವು ಮೊಂಡಾಟನೇ ಮಾಡಿ ಅಲ್ಲ ಪಾಯಿಂಟ್ ಆಫ್ ಆರ್ಡರ್ ಸರಿ ಸಭೆ ಮುಗಿತಲ್ಲ ವಚನವರಿಗಿಂತ ಮುಂಚಿತವಾಗಿ ಚರ್ಚೆ ಮೊಂಡಾಟ ಅನ್ನೋದು ಪನ್ ಪಾರ್ಲಿಮೆಂಟ್ ಪಕ್ಷದ ಸ್ಥಾನಕ್ಕೆ ಅವಮಾನ ಈಗ ನಾನು ಅವಮಾನ ಅಲ್ಲ ನೀವು ರೂಲಿಂಗ್ ಪಾರ್ಟಿನಲ್ಲಿ ಇದ್ದಾಗ ಸರ್ಕಾರದಲ್ಲಿ ಇದ್ದಾಗ ಹೇಗೆ ಮಾಡ್ಕೊಂಡು ಮಾಡಿ ಅನ್ನೋದು ರೆಕಾರ್ಡ್ ನಲ್ಲಿ ಇದೆ ನಿಮ್ದು ರೆಕಾರ್ಡ್ ಈ ತರ ಆಟ ನಿಮ್ದು ರೆಕಾರ್ಡ್ ಮೊನ್ನೆ ಅಧ್ಯಕ್ಷರು ದಯಮಾಡಿ ಅವಕಾಶ ಕೊಡ್ಕೊಡುದು ಮೊಂಡಾಟ ನಿಯಮಾವಳಿಗಳನ್ನು ಬಿಟ್ಟು ಮಾಡಕ್ ಕೂಡುದು ಈಗ ತಾವೆಲ್ಲ ಈಗ ಮಾತಾಡಿ ಹೇಳಿ ನೋಡಿ ನಮ್ಮ ಆಯ್ತು ಅವರೊಬ್ಬರು ಮಾತಾಡ್ತಾರೆ ವಿರೋಧ ಪಕ್ಷದ ಹಕ್ಕುಗಳಿಗೆ ವ್ಯಂಗ ಮಾಡಿದಂಗೆ ಈಗ ನಾನು ಪ್ರತಿ ಬಾರಿ ನಾವು ಎದ್ದಿಂತಾಗ ಮುಂಡಾಟ ಅಂದ್ರೆ ಹೆಂಗೆ ಪ್ರತಿಪಕ್ಷದ ಮುಖಂಡರಿಗೆಲ್ಲ ನಾನು ಹೇಳ್ದಿಷ್ಟೇ ಅಲ್ಲ ಒಂದ್ ರೀತಿ ಸರ್ಕಾರ ಕೇಳದಿರುವಾಗ ಮುಂಡಾಟ ಮಾಡ್ಲೇಬೇಕಾಗ್ತದೆ ಪಟ ಹಿಡಿಲೇಬೇಕಾಗ್ತದೆ ಅದು ವಿರೋಧ ಪಕ್ಷದ ಹಕ್ಕದು ನೋಡಿ ಅದು ಅನ್ಪಾರ್ಲಿಮೆಂಟ್ರಿ ಏನಾಗಿದ್ರು ಕೂಡ ಆದ್ರಿಂದ ನಾವು ಅದನ್ನು ಚರ್ಚೆ ಮಾಡ್ತೇವೆ ಈಗ ಪ್ರಶ್ನಾವಳಿ ಬಿಟ್ಟು ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ ಈಗ ಪ್ರಶ್ನಾವಳಿ ಬಿಟ್ಟು ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ ಏನ್ ಬೇಕಾದ್ರೂ ಮಾಡಿಕೊ ಅದು ಬೇರೆ ಪ್ರಶ್ನೆ ಈಗ ಅದು ನಿಮ್ಗೆ ಗೌರವ ಇಲ್ಲ ಇವತ್ತು ಬಹುಶಃ ನೀವು ಶಾಸಕರು ಬಂದು ಯಾರು ಇವತ್ತು ಈ ಒಂದು ವಿಧಾನಸಭೆಯಲ್ಲಿ ಅವರ ಪ್ರಶ್ನೆ ಕೇಳಬೇಕು ಅವ್ರ ಪ್ರಶ್ನೆ ಕೇಳಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟ ನಂತರ ಈ ಮಧ್ಯೆ ಬಂದು ತಾವು ಮಾತಾಡಿ ಕೇಳಿದ್ರೆ ಈ ಶಾಸಕರ ಹಕ್ಕಂತ ಕಳಿಸುತ್ತಾ ಇದ್ದೀರಿ ಶಾಸಕರ ಹಕ್ಕ ಇಲ್ವಾ ಶಾಸಕರ ಹಕ್ಕ ಇಲ್ವಾ ಇದರಲ್ಲಿ ಶಾಸಕರ ಹಕ್ಕ ಇಲ್ವಾ ಈ ಒಂದು ನೋಡಿ ಈ ಅನುಚಿತವಾದ ವರ್ತನೆ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಬೆಳೆಸುವಂತದ್ದು ಅದು ಸರಿಯಲ್ಲ ಇವತ್ತು ಶಾಸಕರಿಗೆ ಓಟ್ ಕೇಳುವ ಹಕ್ಕ ಇಲ್ವಾ ಹಾಗಾದ್ರೆ ಶಾಸಕ ಏನ್ ಯಾಕೆ ಕೇಳ್ಬೇಕು ನಿಯಮ ಪ್ರಕಾರ ನಿಯಮ ಪ್ರಕಾರ ಪ್ರಶ್ನೆ ಕೇಳಿದ್ರು ಅವ್ರು ಎದ್ದು ನಿಂತಿದ್ದಾರೆ ಪ್ರಶ್ನೆ ಎದ್ದು ನಿಂತಿದ್ದಾರೆ ಇದಕ್ಕೆ ಈಗ ಶಾಸಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲಿ ಮಾತಾಡಿಸಲು ಅವಕಾಶ ಮಾಡಿ ನೀವು ಶಾಸಕರ ಹಕ್ಕನ್ನು ತಾವು ಮೊಡ್ಕೊಳಿಸ್ತಾ ಇದ್ದೀರಿ ಜನ ಇವತ್ತು ನಿಮ್ಮನ್ನೆಲ್ಲ ಕೂಡ ನೋಡ್ತಾ ಇದ್ದಾರೆ ನಿಮ್ಮ ಅನುಚಿತ ವರ್ತನೆ ಶಾಸಕರಿಗೆ ಪ್ರಶ್ನೆಗೆ ಅವಕಾಶ ಮಾಡಿ ಕೊಡೋದಿಲ್ಲ ಜನ ಇವತ್ತು ನಿಮ್ಮೆಲ್ಲ ಕೂಡ ಕೊಡ್ತಿದ್ದಾರೆ ಈ ಸಂಬಂಧಪಟ್ಟ ಹಾಗೆ ಅದಕ್ಕೆ ಯಾವುದೇ ಒಂದು ವಿಚಾರ ಕೂಡ ನಿಮಗೆ ನಿಯಮಾವಳಿ ಪ್ರಕಾರ ಅವಕಾಶ ಇದೆ ಅದು ಎಲ್ಲ ಯೋಜನೆಗಳ ಬಗ್ಗೆ ಕೂಡ ಅದೇ ಶಾಸಕರ ಅವಕಾಶವನ್ನು ಇವತ್ತು ಮೊಟಕೊಳಿಸ್ತಾ ಇದ್ದೀರಿ ಶಾಸಕರ ಪ್ರಶ್ನಾವಳಿ ಅವಕಾಶ ಮೊಟಕೊಳಿಸ್ತಾ ಇದ್ದೀರಿ ಜನ ಬಹುತೇಕ ನಿಮ್ಮನ್ನು ಬಹಳಷ್ಟು ಇವತ್ತು ನೋಡ್ತಾ ಇದ್ದಾರೆ ನೋಡ್ಕೊಡ್ತಾರೆ ಅದನ್ನು ನಮ್ಮ ನೋಡ್ತಾ ಇದ್ದಾರೆ ನಾವು ಶಾಸಕರಿಗೆ ಕೊಡ್ಬೇಕು ಇರ್ಲಿ ಶಾಸಕರಿಗೆ ಮೊದಲು ಕೊಡ್ಬೇಕು ಶಾಸಕ ಪ್ರಾರಂಭ ಮಾಡಿದ್ದಾರೆ ಮಾತಾಡ್ಲಿಕ್ಕೆ ನೀವು ಶಾಸಕರ ಹಕ್ಕಂತ ಮೊಟಕೊಳಿಸ್ತಾ ಇದ್ದೀರಿ ಶಾಸಕರ ಹಕ್ಕಂತ ಮೊಟಕೊಳಿಸ್ತಾ ಇದ್ದೀರಿ ಶಾಸಕರ ಮುಂದೆ ಪ್ರಶ್ನೆ ಕೇಳಿದ್ದಾರೆ ಮಂತ್ರಿಗಳ ಮುಂದೆ ಉತ್ತರ ಕೊಟ್ಟಿದ್ದಾರೆ ಅದರ ನಂತರ ಕೂಡ ನೀವು ಬಂದು ಎದ್ದು ಮಾತಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯಕ್ಕೆ ಎಲ್ಲ ಮತ್ತೇನಂತ ಹೇಳ್ಬೇಕು ಇದಕ್ಕೆ ಆದರೆ ಶಾಸಕರ ಮಾತನ್ನ ಅವಕಾಶ ಇಲ್ವಾ ಇದಕ್ಕೆ ಆದ ಕಾರಣ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನ ಸ್ವೀಕರಿಸಿ ಶಾಸಕರಿಗೆ ಪ್ರಶ್ನೆಯಲ್ಲಿ ಮಾತಾಡಲು ಅವಕಾಶ ಕೊಡಿ ನಿಮ್ಮ ನೋಡಿ ಈ ಅನುಚಿತ ವರ್ತನೆ ಎಂದು ಕೂಡ ಸರಿಯಲ್ಲ ಎಲ್ಲ ಅನುಭವಿಸ್ತಾರಿದ್ದೀರಿ ತಾವು ಅನುಚಿತ ವರ್ತನೆ ಸರಿಯಲ್ಲ ಶಾಸಕರ ಪ್ರಶ್ನೆ ತಾವು ಕೇಳಲೇಬೇಕಲ್ಲ ನಾನು ಶಾಸಕನ ಬಹುಶಃ ಶಾಸಕರಿದ್ದನ್ನು ಕಾಯಲೇಬೇಕು ಶಾಸಕರವರ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಇವತ್ತು ಅವರಿಗೆ ಮಾತು ಅವಕಾಶ ಕೊಡ್ಬೇಕು ಶಿವಲಿಂಗೇಗೌಡರು ಪ್ರಶ್ನೆ ಕೇಳಿದ್ದಾರೆ
ಗ್ರಾಮಾಂತರ ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ನೀವು ಮಾತಾಡಿದ್ರೆ ಹೇಗೆ ಯಾವ ರೀತಿ ಆಗ್ತದೆ? ಆದಾಗ ಬಹುಶಃ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನಾನು ನಿಮ್ಮ ಹತ್ರ ಮತ್ತೆ ಕೇಳ್ತಾ ಇದ್ದೇನೆ, ನೀವು ನಿಮ್ಮ ಸೀಟನ್ನು ತಾವು ಪಡ್ಕೊಳ್ಳು ಅಂತ ಅವಶ್ಯ ಮಾಡಿ, ಇಲ್ಲ ನಾನು ಮತ್ತೊಮ್ಮೆ ನಿಮ್ಮ ಕೇಳಲಿಕ್ಕೆ ಈಗ ಬಹಳ ಸ್ಪಷ್ಟವಾಗಿದೆ, ಬಹಳ ಸ್ಪಷ್ಟವಾಗಿದೆ. ಇವತ್ತು ನೀವು ಬಹುಶಃ ಕೊಟ್ಟಿದ್ದಲ್ಲೇ ಪ್ರಶ್ನೋತ್ತರ ನಂತರ ಶೂನ್ಯ ವೇಳೆ ಅಂತ ಇದೆ, ಅದರ ನಂತರ ಅಂತ ಇದೆ. ನಿಮ್ಮ ನಿಯಮಾವಳಿ ಪ್ರಕಾರ ನೀವು ಪಾಲಿಸಿ. ನಿಮ್ಗೆ ನಿಯಮ ಯಾವುದು ಬೇಡವಾಗಿದ್ರೆ, ನಿಯಮ ಕಾನೂನು ಯಾವುದೇ ಬೇಡ ಬೇಡುವ? ಯಾಕೆ ಕೇಳ್ಬೇಕು? ಯಾಕೆ ನೀವು ನೀವು ಅಜೆಂಡ್ ಮೋಷನ್ ಕೊಟ್ಟಿದ್ದೀರಿ? ನೀವು ಆಲ್ರೆಡಿ ಅಜೆಂಡ್ ಮೋಷನ್ ಕೊಟ್ಟಿದ್ದೀರಿ. ನೀವು ಕೊಟ್ಟ ನಂತರ ಕ್ವಶನ್ ಅವರ್ ಮತ್ತು ಜಿಯೋ ಅವರ್ ಆದಂತ ಅವಕಾಶ ಕೊಡ್ತೇವೆ ನಾವು ಹೇಳಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಲ್ಲ ಮಧ್ಯದಲ್ಲಿ ಹೇಗೆ ಮಾತಾಡಲಿಕ್ಕೆ ಆಗ್ತದೆ? ಕ್ವಶನ್ ಸ್ಟಾರ್ಟ್ ಮಾಡಿದಾರೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿ ಉತ್ತರ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಯಾವ ರೀತಿ ಆಗ್ತದೆ? ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಶಾಸಕರ ಬಹಳಷ್ಟು ಉತ್ತಮವಾದ ಪ್ರಶ್ನೆಗಳಿದೆ, ಶಾಸಕರ ಉತ್ತಮವಾದ ಪ್ರಶ್ನೆಗಳಿದೆ, ಅವರಿಗೆ ಅವಕಾಶ ಮಾಡಿಕೊಡಂತ ಕೆಲಸ ಮಾಡಿ ಶಾಸಕರ ಉತ್ತಮವಾದ ಬಗ್ಗೆ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಮನವಿ ಮಾಡ್ತೇನೆ. ನಾ ಮತ್ತೊಮ್ಮೆ ಮನವಿ ಮಾಡುವಂತದ್ದು, ಶಾಸಕರಿಗೆ ಅವರ ಪ್ರಶ್ನೆ ಕೇಳಿದ ಅವಕಾಶ ಮಾಡಿಕೊಡಿ. ಅಲ್ಲ ನೀವು ಕೊಡ್ಬೇಕು, ನೀವೆಲ್ಲ ಸೀನಿಯರ್ಸ್ ಇದ್ದೀರಿ, ಶಾಸಕರ ಪ್ರಶ್ನೆ ಕೇಳಲೇಬಾರ್ದ? ಸನ್ಮಾನ್ಯ ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷ, ವಿರೋಧ ಪಕ್ಷ ನಾಯಕರ ಇಲ್ಲ. ಅಲ್ಲ ನೀವು ಯಾವಾಗ ಕೇಳುವಂತದ್ದು? ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯೆ ಮಾತಾಗೆ ಕೇಳುವಂತದ್ದು? ಅಲ್ಲಿ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯೆ ಏನ್ ಮಾತಾಡುದು? ನಿಮ್ಗೆ ಅರ್ಥ ಬೇಕಲ್ಲ, ಆ ಮಧ್ಯದಲ್ಲಿ ನಾವು ಮಾತಾಡ್ಲಿಕ್ಕೆ ಬೇಕಲ್ಲ. ನೀವು ಶಾಸಕರ ಹಕ್ಕನ್ನು ತಾವು ಮುಟ್ಟುಕೊಳಿಸ್ತಾ ಇದ್ದೀರಿ. ಇದು ನಿಮ್ಗೆ ಸರಿಯಾದ ಒಂದು ವಿಚಾರ ಅಲ್ಲ. ಈ ಅನುಚಿತ ವರ್ತನೆ ಬಹುಶಃ ನಿಮ್ಗೆ ಸರಿ ಕಾಣುದಿಲ್ಲ. ಪ್ರತಿಯೊಂದರೂ ಕೂಡ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಶಾಸಕರಿಗೆ ಅವರ ಅವಕಾಶ ಮಾಡಿಕೊಡಿ. ಆದಾಗ ನಾ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ, ತಾವೆಲ್ಲ ಕೂಡ ನಿಮ್ಮ ಆಸನಕ್ಕೆ ಹೋಗಿ ಪ್ರಶ್ನೋತ್ತರ ಮುಗಿಲಿ. ಪ್ರಶ್ನೋತ್ತರ ಮುಗಿದ ನಂತರ ಅಲ್ಲ ಹೌದು, ನಿಯಮ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ನಿಯಮ ಬಿಟ್ಟು ಹೋಗ್ತದ? ಮೈಟ್ ಕೆನಾಟ್ ಬಿ ರೈಟ್, ರೈಟ್ ಓನ್ಲಿ ಅಷ್ಟು ಬಿ ರೈಟ್ ಅಲ್ಲ. ಆದ ಕಾರಣ ಬಹುಶಃ ಇಲ್ಲ, ಇದನ್ನು ಬಹುಶಃ ನೀವು ಮತ್ತೆ ಕೇಳ್ತಾ ಇದ್ದಾನೆ. ನಾನು ನಿಮ್ಮನ್ನು ಇದೆಲ್ಲ ರಾಜಕೀಯ ಮಾಡಲಿ, ಶಾಸಕರ ಹಕ್ಕನ್ನು ಕೊಡುವಂತ ಕೆಲಸ ಮಾಡಿ, ಶಾಸಕರ ಪ್ರಶ್ನೆಗೆ ಅವಕಾಶ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಬಹುಶಃ ನೀವು ಶಾಸಕರಿಗೆ ತಮ್ಮ ಅವಕಾಶ ಮಾಡಿಕೊಳ್ಳಿ, ಶಾಸಕರಿಗೆ ತಮ್ಮ ಅವಕಾಶ ಮಾಡಿಕೊಳ್ಳಿ.